ಬನ್ನಿ ಸ್ನೇಹಿತರೆ, ಹಿಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ. ನೋಡಿ, ನಾವು ಅನೇಕ ನಮ್ಮ ಹಿಂದಿನ ಎಪಿಸೋಡ್ಗಳಲ್ಲಿ ಬನಾನಾ ರಿಪಬ್ಲಿಕ್ ಬನಾನಾ ರಿಪಬ್ಲಿಕ್ ಅಂತ ಹೇಳಿದ್ವಿ. ಈ ಬನಾನಾ ರಿಪಬ್ಲಿಕ್ ಅಂದರೆ ಏನು, ಯಾಕೆ ಬನಾನಾ ರಿಪಬ್ಲಿಕ್ ಅಂತ ಕರೀತಾರೆ, ಇದ್ರ ಹಿಂದಿರ್ತಕ್ಕಂಥ ಅಂಶಗಳು ಏನು ಅನ್ನೋದು ಏನಾಗುತ್ತೆ, ಮಾತಾಡ್ತಾ ಕೂತಾಗ ತುಂಬ ವಿಚಾರಗಳು ಹೊರಗೆ ಬರ್ತವೆ. ಆ ಥರ ವಿಶ್ಲೇಷಣೆ ಮಾಡೋದಕ್ಕೆ ಇವತ್ತು ಒಂದು ಎಪಿಸೋಡ್ ಮಾಡ್ತಾ ಇದ್ದೀವಿ, ಬನ್ನಿ. ಬನಾನಾ ರಿಪಬ್ಲಿಕ್ ಅಂದರೆ ಏನು ಬೇಕಾದ್ರೂ ನಡೆಯುತ್ತೆ, ಪುಸ್ತಕದ ಬದನೆಕಾಯಿ ತಿನ್ನಕ್ಕೆ ಬರಲ್ಲ ಅಂತ ಹೇಳ್ತೀವಿ ನಾವು. ಏನು ಅಂದರೆ, ಕಾನೂನು ಪುಸ್ತಕದಲ್ಲಿರೋದು ಬರೀ ಶೋಗ್ ಮಾತ್ರ, ಏನು ಬೇಕಾದರೂ ಆಟ ಆಡ್ಕೋತೀವಿ, ಅಧಿಕಾರ ನಮ್ಮ ಕೈನಲ್ಲಿರುತ್ತೆ. ಇಂಥ ರಿಪಬ್ಲಿಕ್ನ ಬನಾನಾ ರಿಪಬ್ಲಿಕ್ ಅಂತೀವಿ. ಅದು ದೇಶಕ್ಕೆ ಲಾಂಗ್ ಟರ್ಮಲ್ಲಿ ಒಳ್ಳೇದಾಗಿರಲ್ಲ. ಏನೋ ಹುಚ್ಚುಮುಂಡೆ ಮದುವೆಲಿ ಉಂಡೋನೇ ಜಾಣ ಅಂತ ಕಾನ್ಸ್ಟಿಟ್ಯೂಷನ್ ಒಂದು ಪುಸ್ತಕದಲ್ಲಿದೆ. ನಮ್ಮ ಇಷ್ಟ ಬಂದಂಗೆ ಮಾಡ್ಕೋತೀವಿ, ಮಜಾ ಮಾಡ್ತೀವಿ, ಅಧಿಕಾರನ ದುಡ್ಡನ್ನ ಕೊಳ್ಳೆ ಹೊಡಿತೀವಿ, ಭ್ರಷ್ಟಾಚಾರ ಮಾಡ್ತೀವಿ, ಈ ಥರ ಎಲ್ಲ ನಡೀತಾ ಇರುತ್ತೆ. ಆದರೂ ನಾವು ಸಿಸ್ಟಮಲ್ಲಿರ್ತೀವಿ. ಅಂಥ ರಿಪಬ್ಲಿಕ್ನ ಬನಾನಾ ರಿಪಬ್ಲಿಕ್ ಅಂತ ಕರೀತಾರೆ. ಬನ್ನಿ, ನಮ್ಮ ಇಂಡಿಯಾ ಬನಾನಾ ರಿಪಬ್ಲಿಕ್ ಹೇಗೆ ನೋಡಿ. ಇಲ್ಲಿ ಇನ್ನೊಂದು ವಿಷಯ ಮುಖ್ಯವಾಗಿ ಹೇಳಬೇಕು, 2014 ನರೇಂದ್ರ ಮೋದಿ ಅಧಿಕಾರಕ್ಕೆ ಬರ್ತಾರೆ. ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದ ಮೇಲೆ ಬನಾನಾ ರಿಪಬ್ಲಿಕ್ ಅಂತ ಕರೆಯೋದು ಅಪರಾಧ ಮತ್ತು ತಪ್ಪಾಗುತ್ತೆ. ಯಾಕೆ ಅಂತಂದರೆ, ನಮ್ಮ ದೇಶ ಸರಿಯಾದ ದಿಕ್ಕಿನಲ್ಲಿ ಸಾಗ್ತಾ ಇದೆ. ನರೇಂದ್ರ ಮೋದಿ ನರೇಂದ್ರ ಮೋದಿ ಕೈಯಲ್ಲಿ ಆಡಳಿತ ಕೊಟ್ಟ ಮೇಲೆ ಅದನ್ನು ಮುಂದಿನ ಎಪಿಸೋಡ್ಗಳಲ್ಲಿ ಮಾತಾಡೋಣ. ಬನ್ನಿ, ಬನಾನಾ ರಿಪಬ್ಲಿಕ್ ಅಂತ ಏನು ಹೇಳ್ತೀವಿ ನಾವು, 1947 ಹಿಡಿದು 2014 ಬನಾನಾ ರಿಪಬ್ಲಿಕ್ ಆಗಿದ್ವಿ ನಾವು. ಹೇಗೆ ಬನಾನಾ ರಿಪಬ್ಲಿಕ್ ಆಗಿದ್ವಿ ಅನ್ನೋದು ಕೆಲವು ಉದಾಹರಣೆಗಳನ್ನ ಕೊಟ್ಟು ಇವತ್ತಿನ ವಿಶ್ಲೇಷಣೆ ಪ್ರಾರಂಭ ಮಾಡೋಣ. ಬನ್ನಿ, ನಾವು 1947 ಸ್ವತಂತ್ರರಾದ್ವಿ. ನಮ್ಮ ನೋಡಿ, ಭರತ ವರ್ಷ, ಭರತಖಂಡೆ, ಜಂಬೂ ದ್ವೀಪ ಅಂತ ಮಂತ್ರದಲ್ಲಿ ಹೇಳ್ತೀವಿ ನಾವು. 7000 ವರ್ಷಗಳ ಹಿಂದಿಂದ ಹೇಳ್ತೀವಿ, ರಾಮಾಯಣ ಕಾಲದಿಂದ ಹೇಳ್ತೀವಿ. ನಮ್ಮದು ಹಿಂದೂಸ್ತಾನ, ಅಖಂಡ ಭಾರತ ನಮ್ಮದು. ಏನಾಯಿತು 1947 ಸ್ವತಂತ್ರ ಬಂದಾಗ, ನಾವು ಕಮ್ಯುನಲ್ ಲೈನ್ಸ್ ಮೇಲೆ ಡಿವೈಡ್ ಮಾಡಿಬಿಟ್ವಿ ದೇಶನ. ಆವಾಗ ನೋಡಿ, ಯಾರಿದ್ದರು ಅಧಿಕಾರದಲ್ಲಿ, ಮೌಂಟ್ ಬ್ಯಾಟನ್ನು ನಮ್ಮ ದೇಶದ ಅಧಿಕಾರಿಯಾಗಿದ್ದರು. ಜವಾಹರ್ಲಾಲ್ ನೆಹರೂ ಮುಂಚೂಣಿನಲ್ಲಿದ್ದರು ಸ್ವಾತಂತ್ರ್ಯ ಯೋಧರಲ್ಲಿ. ಮಹಾತ್ಮ ಗಾಂಧಿ ಇವರೆಲ್ಲ ಕಾಂಗ್ರೆಸ್ನವರು ಸ್ವಾಮಿ. ನಮ್ಮ ದೇಶನ ಕಮ್ಯುನಲ್ ಲೈನ್ಸ್ನಲ್ಲಿ ಡಿವೈಡ್ ಮಾಡಿದ್ದು ಈ ಪುಣ್ಯಾತ್ಮರೇನೆ. ಏನಾಯಿತು, ಮುಸಲ್ಮಾನರಿಗೋಸ್ಕರ ಪಾಕಿಸ್ತಾನ ಆಗೋಯಿತು, ಉಳಿದಿದ್ದು ನಾವು ಹಿಂದೂಗಳಿಗೋಸ್ಕರ ಹಿಂದೂಸ್ತಾನ. ನೋಡಿ, ಕಠೋರ ಸತ್ಯ, ಇದನ್ನು ಒಪ್ಕೊಳ್ಳಿಲ್ಲ ನಾವು. ಒಪ್ಕೊಂಡು ನಮ್ಮನ್ನು ಹಿಂದೂಸ್ತಾನ ಅಂತ ಕರ್ಕೊಂಬಿಟ್ಟಿದ್ರೆ ಇವತ್ತು ಬನಾನಾ ರಿಪಬ್ಲಿಕ್ ಅಂತ ಏನು ನಾವು ವಿಶ್ಲೇಷಣೆ ಶುರು ಮಾಡಿದ್ದೀವಿ, ಇದು ತಪ್ಪಾಗಿರೋದು. ಏನಾಯಿತು, ನಾವು ಈ ಬ್ರಿಟಿಷರು ನಾಲಿಗೆ ಹೊರಳಲಿಲ್ಲ. ಸಿಂಧೂ ನದಿ ಪ್ರದೇಶನ ಸಿಂಧೂ ನದಿ ಅಂತ ಕರೆದು ಇದು ಮಾಡಿದ್ರು, ನಾಲಿಗೆ ಹೊರಳದೇನೆ ಇಂಡಸ್ ಅಂತ ಕರೆದುಬಿಟ್ರು, ಇಂಡಿಯಾ ಅಂತ ಕರೆದುಬಿಟ್ರು. ಹಾಗೆ ಪ್ರಚಲಿತವಾಗಿ ಇಂಡಿಯಾ ಅಂತ ಬಂದುಬಿಡ್ತು. ಸ್ವಾತಂತ್ರ್ಯ ಬಂದಮೇಲೆ ನೋಡಿ, ನಾವು ಅದೇ ನಾಮಕರಣ ಮಾಡ್ಕೊಂಬಿಟ್ಟಿವಿ ನಮಗೆ. ಇದನ್ನೇ ಬನಾನಾ ರಿಪಬ್ಲಿಕ್ ಅನ್ನೋದು. ಯಾಕೆ ಅಂತಂದರೆ, ಡೆಮಾಕ್ರಸಿನಲ್ಲಿ ಪ್ರಪಂಚ ಪೂರ್ತಿ ಒಪ್ಕೊಂಡಿರ್ತಕ್ಕಂಥ ಒಂದು ತತ್ವ ಇದೆ. ಏನಂದರೆ, ಬೈ ದ ಪೀಪಲ್, ಆಫ್ ದ ಪೀಪಲ್, ಫಾರ್ ದ ಪೀಪಲ್, ಜನರ ಜನರಿಂದ ಜನರಿಗಾಗಿ ಅಂತ. ಇದಕ್ಕಿಂತ ಮೂಲಭೂತವಾದ ಇನ್ನೊಂದು ತತ್ವ ಇದೆ. ಏನು ಅಂದರೆ, ಮೆಜಾರಿಟಿ ಮಸ್ಟ್ ಪ್ರಿವೇಲ್, ಬಹುಮತಕ್ಕೆ ಮಾನ್ಯತೆ ಇರಬೇಕು ಅಂತ. ನೋಡಿ, ಇಲ್ಲೂ ಸಹ ನಾವು ಎಡಬಿಟ್ವಿ 1947. ಎಲ್ಲಿ ನಮ್ಮ ದೇಶನ ಹಿಂದೂಸ್ತಾನ ಅಂತ ಕರಿಬೇಕಾಗಿತ್ತು ಅಲ್ಲಿ ಇಂಡಿಯಾ ಅಂತ ಕರೆದುಬಿಟ್ವಿ. ಮತ್ತೆ ಬನ್ನಿ, ಏನಾಯಿತು ಅಂತ ಹೇಳ್ತೀನಿ. ನಾವು ಅಷ್ಟಕ್ಕೆ ಸುಮ್ಮನೆ ಇರಲಿಲ್ಲ ಸ್ವಾಮಿ, ಮುಸಲ್ಮಾನರನ್ನ ತುಷ್ಟೀಕರಣ ಮಾಡ್ತಾ ಬಂದ್ವಿ. ದೇಶ ಡಿವೈಡ್ ಮಾಡಿದ್ದಲ್ದೇ ತುಷ್ಟೀಕರಣ ಮಾಡ್ತಾ ಬಂದ್ವಿ. ಅದರದ್ದು ಒಂದು ಘಟ್ಟ ಎಲ್ಲಿಗೆ ಬಂದು ಮುಟ್ತು ಅಂತಂದರೆ, 1975 ಎಮರ್ಜೆನ್ಸಿ ಡಿಕ್ಲೇರ್ ಆಗುತ್ತೆ. ಶ್ರೀಮತಿ ಇಂದಿರಾ ಗಾಂಧಿಯವರು ಡಿಕ್ಲೇರ್ ಮಾಡ್ತಾರೆ. ಅಲ್ಲಿ ಕಾನ್ಸ್ಟಿಟ್ಯೂಷನ್ ಸೆಕ್ಯುಲರ್ ಅನ್ನೋ ವರ್ಡ್ನ ಸೇರಿಸ್ಬಿಡ್ತಾರೆ. ನೋಡಿ, ಬನಾನಾ ರಿಪಬ್ಲಿಕ್ ಅಂತ ಹೇಳೋದಕ್ಕೆ ಎರಡನೇ ಸ್ಟ್ರಾಂಗ್ ಇಲ್ಲ. ನಾವು ಬಹುಮತಕ್ಕೆ ಮಾನ್ಯತೆ ಇರಬೇಕು ಅಂತ ಹೇಳಿದ್ವಿ. ಮತ್ತು ಬೈ ದ ಪೀಪಲ್, ಆಫ್ ದ ಪೀಪಲ್, ಫಾರ್ ದ ಪೀಪಲ್ ಅಂದ್ವಿ. ಸ್ವತಂತ್ರ ಬಂದಾಗ ಹಿಂದೂಸ್ತಾನದಲ್ಲಿ 80% ಹಿಂದೂಗಳಿದ್ವಿ. ನಮ್ಮೆಲ್ಲರಿಗೂ ಒಪ್ಪಿಗೆ ಆಗ್ತಕ್ಕಂಥ ಒಂದು ಹೆಸರು ಹಿಂದೂಸ್ತಾನ ಅದಿತ್ತು. ನೋಡಿ, ಅದನ್ನು ನಾವು ಮರೆಮಾಚಿಬಿಟ್ವಿ. ಇದು ನಮ್ಮ ದೇಶ ಬನಾನಾ ರಿಪಬ್ಲಿಕ್ ಅಂತ ಎಲ್ಲಿ ಎಡವಿದ್ದೀವಿ ಅಂತಂದರೆ, ಬನಾನಾ ರಿಪಬ್ಲಿಕ್ನ ಎಲ್ಲಿ ಸ್ಟ್ರಾಂಗ್ ಮಾಡ್ತಿದ್ದೀವಿ ಅಂದರೆ, ಮೊದಲನೇ ಹೆಜ್ಜೆ ಇಲ್ಲಿ ಮಾಡಿದ್ವಿ. ಬನ್ನಿ, ಸ್ವತಂತ್ರ ಬಂದಾಗ ಏನಾಯಿತು, ಜಮ್ಮು ಕಾಶ್ಮೀರದಲ್ಲಿ ಹಿಂದೂ ರಾಜ ಇದ್ದ, ಹರಿಸಿಂಗ್ ಅಂತ, ರಾಜ ಹರಿಸಿಂಗ್ ಅಂತ. ಆತ ತುಂಬ ದುರ್ಬಲ ರಾಜ. ಆತ
ಏನಾಯಿತು ನಮ್ಮ ದೇಶ ಯಾವಾಗ ಸ್ವಾತಂತ್ರ್ಯ ಬಂತು ನಿಮ್ಮ ಆಕ್ರಮಣಕಾರಿಗಳು ಏನು ಮಾಡಿದ್ರು ದಾಳಿ ಮಾಡಿದ್ರು ಶ್ರೀನಗರದ ಮೇಲೆ ಈ ಜಮ್ಮು ಕಾಶ್ಮೀರದ ಮೇಲೆ ದಾಳಿ ಮಾಡಿದ್ರು ದಾಳಿ ಮಾಡಿದಾಗ ಏನಾಯಿತು ಆ ರಾಜನ ಗರ್ವ ಎಲ್ಲ ಎಳೆದು ಹೋಯಿತು ಅವನು ನಾನು ಇನ್ನು ಇದು ಮಾಡೋಕ್ಕೆ ಸಾಧ್ಯ ಇಲ್ಲ ಇಂಡಿಯಾ ದೇಶದ ಸರ್ದಾರ್ ವಲ್ಲಭಾಯಿ ಪಟೇಲರೇ ನಮಗೆ ಏನಾದರೂ ಸಹಾಯ ಮಾಡ್ಬೋದು ಅಂತ ಹೇಳಿ ಕಳಿಸ್ತಾನೆ ಇವರು ಸೈನ್ಯ ಕಳಿಸ್ತಾರೆ ಆಕ್ರಮಣಕಾರಿಗಳನ್ನ ಹಿಮ್ಮೆಟ್ಟಿಸ್ತಾರೆ ಜಮ್ಮು ಆ್ಯಂಡ್ ಕಾಶ್ಮೀರ ಇವತ್ತೇನಿದೆ ಆ ಭಾಗ ನಮ್ಮ ದೇಶದಲ್ಲಿ ಉಳ್ಕೊಳ್ಳುತ್ತೆ ಪಿ ಓ ಕೆ ಅಂತ ಇದೆ ಅದನ್ನು ಯಾರು ಆಕ್ರಮಣಕಾರಿಗಳು ವಶಪಡಿಸ್ಕೊಂಡಿರ್ತಾರೆ ಅವರು ಬಿಟ್ಕೊಡೋದಿಲ್ಲ ನೋಡಿ ಇದನ್ನು ಕೇಳಬೇಕಿರುತ್ತೆ ಇದು ಡಿಸ್ಪ್ಯೂಟ್ ಅಂತೀವಿ ನಾವು ಏನು ಅಂದರೆ ನಾವು ಏನು ಪೂರ್ಣ ಕಾಶ್ಮೀರ ಏನಿರುತ್ತೆ ಅದು ನಮ್ಮದಾಗಬೇಕಾಗಿರುತ್ತೆ ರಾಜ ಹರಿಸಿಂಗ್ ಆಡಳಿತ ಇದ್ದಂಥ ಎಲ್ಲ ಪ್ರದೇಶಗಳು ಇಂಡಿಯಾಗೆ ಸೇರಬೇಕಾಗಿರುತ್ತೆ ಇದನ್ನೇನು ಮಾಡ್ತೀವಿ ಪಾಕಿಸ್ತಾನದವ್ರು ಏನು ಮಾಡ್ತಾರೆ ಫಿಶಿಂಗ್ ಇನ್ ದ ಟ್ರಬಲ್ಡ್ ವಾಟರ್ಸ್ ಅಂತ ಹೇಳ್ತೀವಿ ನಾವು ಇಂಗ್ಲೀಷಲ್ಲಿ ಆ ಎದುರಲ್ಲಿ ಏನು ಮಾಡ್ತಾರೋ ಅವರು ರಾಜಕೀಯ ಚಾಣಾಕ್ಷತೆ ಮೆರೀತಾರೆ ಮೆರೆದ್ಬಿಟ್ಟು ಏನು ಮಾಡ್ತಾರೆ ಇಂಡಿಯಾದ ಮೇಲೆ ಪ್ಲಸ್ ಒನ್ ಸ್ಕೋರ್ ಮಾಡಿಬಿಡ್ತಾರೆ ನಮ್ಮ ಈ ಡಿಸ್ಪ್ಯೂಟ್ನ ಯುನೈಟೆಡ್ ನೇಷನ್ಸ್ಗೆ ತಗೊಂಡು ಹೋಗ್ತಾರೆ ನೋಡಿ ನಮ್ಮ ಅಂದಿನ ಪ್ರಧಾನಮಂತ್ರಿ ಸ್ವಾತಂತ್ರ್ಯ ಬಂದುಬಿಟ್ಟಿರುತ್ತೆ ನಮಗಾಗಲೇ ಜವಾಹರ್ಲಾಲ್ ನೆಹರು ಏನು ಮಾಡ್ತಾರೆ ಇವರೂ ಸಹ ಇದು ನಮ್ಮದು ಇಂಟರ್ನ್ಯಾಷನಲ್ ಡಿಸ್ಪ್ಯೂಟ್ ಅಂದ್ಬಿಟ್ಟು ಯುನೈಟೆಡ್ ನೇಷನ್ಸ್ಗೆ ತಗೊಂಡು ಹೋಗ್ತಾರೆ ನಮ್ಮ ಈ ಡಿಸ್ಪ್ಯೂಟ್ನ ಇದು ನೋಡಿ ನಾವು ಬನಾನಾ ರಿಪಬ್ಲಿಕ್ ಮಾಡೋದ್ರಲ್ಲಿ ಬಹಳ ದೊಡ್ಡದಾಗಿ ಎಡವಿದ್ದೀವಿ ಬಹಳ ನೂರು ವರ್ಷಗಳವರೆಗೂ ಇದು ಕುಟ್ಕತ್ತೆ ಇನ್ನೂ ಅನೇಕ ನೂರು ವರ್ಷಗಳವರೆಗೂ ಕುಟುತ್ತೆ ಯಾವುದೇ ದೊಡ್ಡ ರಾಜಕಾರಣಿನೂ ಈ ಥರ ಮಾಡೋದಿಲ್ಲ ಸ್ವಾಮಿ ನೋಡಿ ನಮ್ಮದು ಪ್ರಬುದ್ಧ ರಾಜಕಾರಣಿ ಅಂತೀವಿ ದೇಶ ನಷ್ಟು ಮುಂದುವರೆದು ಎಲ್ಲಿ ಎಡವಿದ್ದೀವಿ ಶರ್ಟಲ್ಲಿ ಮೊದಲನೇ ಗುಂಡಿ ತಪ್ಪು ಹಾಕ್ಕೊಂಬಿಟ್ರೆ ಎಲ್ಲ ಗುಂಡಿನೂ ತಪ್ಪಾಗುತ್ತೆ ಹಾಗೆ ನಮ್ಮ ದೇಶ ರಾಂಗ್ ಡೈರೆಕ್ಷನಲ್ಲಿ ಹರಿಯೋಕ್ಕೆ ಶುರುವಾಗುತ್ತೆ ಬನ್ನಿ ಇದು ಮೊದಲನೇ ಇದು ಬನಾನಾ ರಿಪಬ್ಲಿಕ್ ಅಂತ ಕರಿಬೇಕು ಅಂದರೆ ಈ ವಿಷಯಗಳು ಕನ್ಸಾಲಿಡೇಟ್ ಮಾಡ್ತವೆ ನಮ್ಮ ಇದನ್ನು ಏನು ನಮ್ಮ ಆರ್ಗ್ಯುಮೆಂಟ್ನ ಇದು ತಪ್ಪೋ ಸರಿನ ಅದು ಬೇರೆ ವಿಚಾರ ಬಟ್ ಹಿಸ್ಟ್ರಿನ ನಾವು ಎರಡೂ ಮುಖಗಳಿಂದ ನೋಡಬೇಕಾಗತ್ತೆ ಎಷ್ಟು ಮುಖಗಳಿದೆ ಅಷ್ಟು ಮುಖಗಳಿಂದ ನೋಡಬೇಕಾಗತ್ತೆ ಕೊನೆಯ ಪಕ್ಷ ಎರಡು ಮುಖಗಳು ನಾಣ್ಯಕ್ಕೆ ಎರಡು ಮುಖಗಳಿರುತ್ತೆ ಎರಡು ಮುಖಗಳಿಂದ ನೋಡಬೇಕಾಗತ್ತೆ ಇದುವರೆಗೂ ಏನು ಮಾಡಿದ್ದೀವಿ ಈ ಆ್ಯಂಗಲಿಂದ ನೋಡಿಲ್ಲ ನಾವು ಆ ದೃಷ್ಟಿಯಿಂದ ಇವತ್ತಿನ ಇದನ್ನು ವಿಶ್ಲೇಷಣೆ ಮಾಡ್ತಾ ಇದ್ದೀವಿ ಹೊರಟಿದ್ದು ಶೂರ ಸೇನೆ ರಾಷ್ಟ್ರಕ್ಕಿದುವೆ ರಕ್ಷಣೆ ರಣ ಪ್ರಯಾಣ ವಿಜಯಗಾನ ವಿಮಾನಯಾನ ಗರ್ಜನೆ ತಾಯ ಭಕ್ತಿ ತೋಳ ಶಕ್ತಿ ಇದು ಸ್ವದೇಶ ದುಳಿವಿಗೆ ಉಗೇ ವೀರ ಭೂಮಿಗೆ ಉಗೇ ವೀರ ಭೂಮಿಗೆ ಎತ್ತರೆತ್ತರೆತ್ತರಕ್ಕೆ ಏರಲೆಮ್ಮ ಬಾವುಟ ಉತ್ತರುತ್ತರುತ್ತರಕ್ಕೆ ಬೆಳೆಯಲೆಮ್ಮ ಭೂಪಟ ಯೋಧ ವಸ್ತ್ರ ಹೆಗಲ ಶಸ್ತ್ರ ಧರಿಸಿ ಜನ್ಮ ಭೂಮಿಗೆ ವೀರ ಭೂಮಿಗೆ ವೀರ ಭೂಮಿಗೆ ತಾಳೆ ಶ್ರುತಿಗೆ ರುದ್ರ ಕೃತಿಗೆ ಸಮರ ಜಂಗ ದಮನ ಕೃತಿಗೆ ಮೊದಲು ನಾವು ಹಿಡಿದಿದ್ದು ಜಮ್ಮು ಆ್ಯಂಡ್ ಕಾಶ್ಮೀರ ವಿಷಯದಲ್ಲಿ ಪಾಕಿಸ್ತಾನ ಜಮ್ಮು ಆ್ಯಂಡ್ ಕಾಶ್ಮೀರ ಡಿಸ್ಪ್ಯೂಟ್ನ ಇಂಟರ್ನ್ಯಾಷನಲ್ ಡಿಸ್ಪ್ಯೂಟ್ ಅಂತ ನಾವೇ ತಗೊಂಡು ಹೋಗ್ಬಿಟ್ವಿ ಮೊದಲನೇ ಕಾರಣ ಇದು ಬನಾನಾ ರಿಪಬ್ಲಿಕ್ ಅಂತ ಹೇಳ್ಕೊಳ್ಳೋದಕ್ಕೆ ಎರಡನೇ ಕಾರಣ ಏನಾಯಿತು ಹಿಂದೆ ಹೇಳಿದ್ದೀನಿ ನಾನು ನಮ್ಮ ದೇಶವನ್ನು ಕಮ್ಯುನಲ್ ಲೈನ್ಸ್ ಮೇಲೆ ಡಿವೈಡ್ ಮಾಡಿದ್ವಿ ಡಿವೈಡ್ ಮಾಡಿದ್ಮೇಲೆ 80% ಇರ್ತಕ್ಕಂಥ ಹಿಂದೂಗಳದು ಹಿಂದೂಸ್ತಾನ ಅಂತ ಕರಿಬೇಕಿತ್ತು ನೋಡಿ ಇಂಡಿಯಾ ಅಂತ ಕರೆದ್ವಿ ಹೀಗಾಗಿ ನಮ್ಮದು ಬನಾನಾ ರಿಪಬ್ಲಿಕ್ ಅನ್ನೋದನ್ನು ಎರಡನೇ ಪಾಯಿಂಟ್ ಸ್ಟ್ರಾಂಗ್ ಮಾಡ್ತೀವಿ ಮೂರನೇ ಪಾಯಿಂಟ್ ಹೇಗೆ ಸ್ಟ್ರಾಂಗ್ ಮಾಡ್ತು ಅಂತ ಹೇಳ್ತೀನಿ 1975 ಇಸ್ವಿನಲ್ಲಿ ಎಮರ್ಜೆನ್ಸಿ ಡಿಕ್ಲೇರ್ ಆಗುತ್ತೆ ಇಂದಿರಾಗಾಂಧಿ ಪ್ರಧಾನಮಂತ್ರಿ ಆಗಿರ್ತಾರೆ ಆಕೆನ ಅಲಹಾಬಾದ್ ಹೈಕೋರ್ಟು ನೀನು ಗೋಲ್ಮಾಲ್ ಮಾಡಿ ಎಲೆಕ್ಷನ್ ಗೆದ್ದಿದೀಯಮ್ಮ ನಿನ್ನ ಆಯ್ಕೆನ ಅನೂರ್ಜಿತಗೊಳಿಸಿದ್ದೀವಿ ಅಂತಂದ್ಬಿಟ್ಟು ತೀರ್ಪು ಕೊಡ್ತಾರೆ ರಾಜನಾರಾಯಣ ಅಂತಂದ್ಬಿಟ್ಟು ಕೇಸ್ ಹಾಕಿರ್ತಾರೆ ಏನಾಗುತ್ತೆ ಆ ಯಮ್ಮ ಅಧಿಕಾರದ ಆಸೆ ದುರಾಸೆ ಮತ್ತು ಅಧಿಕಾರದ ಇದು ಏನೋ ಅಹಂಕಾರ ಎಲ್ಲ ಇರೋದ್ರಿಂದ ಏನಾಗುತ್ತೆ ಎಮರ್ಜೆನ್ಸಿ ಡಿಕ್ಲೇರ್ ಮಾಡ್ತಾರೆ ಇದು ನೋಡಿ ನಮ್ಮ ಬನಾನಾ ರಿಪಬ್ಲಿಕ್ ಅನ್ನೋದಕ್ಕೆ ಮೂರನೇ ಸ್ಟ್ರಾಂಗ್ ಪಾಯಿಂಟ್ ಏನು ಅಂದರೆ ನಮ್ಮ ದೇಶದಲ್ಲಿ ಸಂವಿಧಾನಬದ್ಧವಾಗಿ 5 ವರ್ಷಕ್ಕೊಂದ್ಸರಿ ಎಲೆಕ್ಷನ್ ನಡೀಬೇಕು ಎಲೆಕ್ಷನ್ನ ಮುಂದೂಡ್ತಾರೆ ಸ್ವಾಮಿ 1975 ನಾಲ್ಕನೇ ಪಾಯಿಂಟ್ ಇದು ನಾವು ಬನಾನಾ ರಿಪಬ್ಲಿಕ್ ಅಂತ ಹೇಳೋದಕ್ಕೆ ಬನ್ನಿ ಇದು 4 ಪಾಯಿಂಟ್ಗಳು ಅಷ್ಟೇ ಅಲ್ಲ ಇನ್ನೂ ಅನೇಕ ಪಾಯಿಂಟ್ಗಳನ್ನ ಕೊಡ್ತಾ ಹೋಗ್ಬೋದು ಇದನ್ನೆಲ್ಲ ನಾವು ಚರಿತ್ರೆಯಲ್ಲಿ
ತಿದ್ದತಕ್ಕಂಥ ಸಂದರ್ಭಗಳು ಬಂದಾಗ ತಿದ್ದಬೇಕು. ತಿದ್ದದ ಹೇಗೆ ಅಂತಂದರೆ ನಾವು ಜಾಸ್ತಿ ಮಾತಾಡಬೇಕಿದ್ರಲ್ಲಿ ಇಂತಿಂಥ ಕಡೆ ತಪ್ಪು ಮಾಡಿದ್ದೀರಾ ನೀವು, ಇದನ್ನು ಸರಿ ಮಾಡಬೇಕಿತ್ತು ಅಂತ ಹೇಳಬೇಕು. ಏನಾಗುತ್ತೆ ಈ ಅಧಿಕಾರದಲ್ಲಿ ಹೌದಪ್ಪಗಳು ಸೇರ್ಕೊಂಡು ಏನಾಗಿದೆ, ಹೂಸ್ ಬಿಟ್ಟರೆ ಗಮ್ ಅನ್ನುತ್ತೆ ಅಂತಾರೆ. ಅದರಿಂದ ನಮ್ಮ ದೇಶ ಇಷ್ಟು ಹದಗೆಟ್ಟು ಹೋಗಿದೆ. ಏನಾಗುತ್ತೆ ಅಂತ ಬನ್ನಿ, 1948 ಇಸ್ವಿನಲ್ಲಿ ಜೀಪ್ ಹಗರಣ ಬರುತ್ತೆ. ಮೊಟ್ಟ ಮೊದಲನೇದಾಗಿ ಭ್ರಷ್ಟಾಚಾರದ ಮೊಟ್ಟ ಮೊದಲನೇ ಕೂಗು ಹೇಳುತ್ತೆ ಸಾರ್ವಜನಿಕವಾಗಿ. ಜವಾಹರಲಾಲ್ ನೆಹರು ಪ್ರಧಾನಮಂತ್ರಿ ಆಗಿರ್ತಾರೆ ನೋಡಿ, ಆತ ಎನ್ಕ್ವೈರಿ ಮಾಡೋದೇ ಇಲ್ಲ. ಏನಾಗುತ್ತೆ ಅಂತಂದರೆ ಬಿಡಪ್ಪ ದೇಶದ ದುಡ್ಡು ದೇಶದೊಳಗೆ ಇದೆಯಲ್ಲ ಅಂತ. ಯಾಕೆಂದರೆ ಜೀಪ್ ಪ್ರೊಡ್ಯೂಸ್ ಮಾಡ್ತಿದ್ದವರು ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದವರು ಇಂಡಿಯಾದವರೇನೆ, ಕೊಂಡ್ಕಾತಿದ್ದವರು ಇಂಡಿಯಾದವರೇನೆ. ಹೀಗಾಗ್ಬಿಟ್ಟು ಭ್ರಷ್ಟಾಚಾರದ ಕೇಸ್ ಮುಚ್ಚೋಗ್ಬಿಡುತ್ತೆ. ಇದು ನೋಡಿ ನೆಕ್ಸ್ಟ್ ಸ್ಟೆಪ್ ನಮ್ಮದು ಬನಾನಾ ರಿಪಬ್ಲಿಕ್ನ ಕನ್ಸಲಿಡೇಟ್ ಮಾಡಿ. ಇವ್ರ ಮೊಮ್ಮಗ ಬರ್ತಾರೆ, ಇವ್ರು ಏನಾಗಿದೆ ರಾಜೀವ್ ಗಾಂಧಿ ಅಂತಂದ್ಬಿಟ್ಟು ಇವರು ಸಹ ಪ್ರಧಾನಮಂತ್ರಿ ಆಗಿರ್ತಾರೆ. ಇವ್ರದ್ದು ಒಂದು ಸ್ಟೇಟ್ಮೆಂಟ್ ಏನು ಅಂದರೆ, ಕೇಂದ್ರ ಸರ್ಕಾರ ಸೆಂಟ್ರಲ್ ಗೌರ್ಮೆಂಟ್ ಡೆಲ್ಲಿ ಲೆವೆಲಲ್ಲಿ 1 ರೂಪಾಯಿ ಬಿಡುಗಡೆ ಮಾಡಿದ್ರೆ ಗ್ರೌಂಡ್ ಲೆವೆಲ್ಗೆ ರೀಚ್ ಆಗೋದು 10-15 ಪೈಸೆ ಮಾತ್ರ ಅಂತ. ಏನಾಗುತ್ತೆ ಪ್ರಧಾನಮಂತ್ರಿಯವರೇ ಈ ಥರ ಒಂದು ಸ್ಟೇಟ್ಮೆಂಟ್ ಕೊಟ್ಟು ದೂರ ನಿಂತ್ಕೊಂಡು ಹುಚ್ಚ ಹೋಯ್ತಾರೆ, ಶಿಷ್ಯ ಓಡಾಡ್ಕೊಂಡು ಹುಚ್ಚ ಹೋಯ್ತಾನಂತೆ. ಆ ಥರ ಭ್ರಷ್ಟಾಚಾರ ಸ್ಟೇಟ್ ಲೆವೆಲಲ್ಲಿ ಮಾಡೋರಿಗೆ ಮುಖ್ಯಮಂತ್ರಿ ಇರ್ಬೋದು, MLAಗಳಿರ್ಬೋದು, ಮಿನಿಸ್ಟ್ರ್ಗಳು ಇರ್ಬೋದು, ಓಪನ್ ಪರ್ಮಿಷನ್ ಓಪನ್ ಲೈಸೆನ್ಸ್ ಇದ್ದಂಗೆ ಭ್ರಷ್ಟಾಚಾರ ವ್ಯಾಪಕವಾಗಿ ಹರಡ್ತಾ ಹೋಗುತ್ತೆ. ಇದು ಇನ್ನೊಂದು ಲೆವೆಲಲ್ಲಿ ಬನಾನಾ ರಿಪಬ್ಲಿಕ್ ಅನ್ನೋ ಇದನ್ನು ಹೇಗೆ ಕನ್ಸಾಲಿಡೇಟ್ ಮಾಡ್ತಾ ಹೋಗ್ತಾ ಇದೆ ನಮ್ಮ ಸಿಸ್ಟಮಲ್ಲಿ. ನಾವು ಒಪ್ಕೊಳ್ಳೋದಿಲ್ಲ ಇದನ್ನು. ರಾಜಕಾರಣಿಗಳು ಏನೇನೋ ಹೇಳ್ತಾರೆ, ನೂರಾರು ಕಾರಣಗಳು ಹೇಳ್ಬೋದು, ಆದರೆ ನಾವಿವತ್ತೇನು ಹೇಳ್ತಾ ಇದ್ದೀವಿ ಕಾರಣ ಹಿಸ್ಟ್ರಿ ಅಲ್ಲ ಸ್ವಾಮಿ, ಯಾವುದೇ ಪ್ರಪಂಚದಲ್ಲೂ ಸಹ ಇವೆಲ್ಲ ಎದ್ದು ಕಾಣುತ್ತೆ, ಮತ್ತು ಇದನ್ನು ಯಾರು ಸುಳ್ಳು ಅಂತ ಹೇಳೋಕ್ಕಾಗೋದಿಲ್ಲ. ಬನ್ನಿ ಇದ್ರ ನಂತರ ಏನಾಗುತ್ತೆ ಅಂತ ನೋಡೋಣ. ನೋಡಿ 1969 ಇಸ್ವಿನಲ್ಲಿ ಬ್ಯಾಂಕ್ ರಾಷ್ಟ್ರೀಕರಣ ಆಗುತ್ತೆ. ಏನು ಬ್ಯಾಂಕ್ ರಾಷ್ಟ್ರೀಕರಣ ಮಾಡಬೇಕಾದ್ರೆ ಶ್ರೀಮತಿ ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿ ಆಗಿರ್ತಾರೆ 1969 ಇಸ್ವಿ. ಆವಾಗೊಂದು ಇದು ಕೊಡ್ತಾರೆ ಅವರು, ಏನೊಂದು ಸ್ಲೋಗನ್ನು, ಗರೀಬಿ ಹಟಾವೋಲಿರ್ತಕ್ಕಂಥ ಎಲ್ಲ ಬಡವರ ಬಡತನನ ನಿರ್ಮೂಲನೆ ಮಾಡಿಬಿಡ್ತೀವಿ, ಅದರಿಂದ ಬ್ಯಾಂಕ್ನ ರಾಷ್ಟ್ರೀಕರಣ ಮಾಡ್ತಿದ್ದೀವಿ ಅಂತ. ನೋಡಿ ಈಗ 50 ವರ್ಷ ಆಗೋಯ್ತು, ಏನಾದರೂ ಬಡತನ ನಿರ್ಮೂಲನೆ ಆಗಿದೆಯಾ ಪ್ರಶ್ನೆ. ಏನು ಒಂದು ನಮ್ಮನ್ನು ಬನಾನಾ ರಿಪಬ್ಲಿಕ್ ಮಾಡೋರು ಯಾರು? ರಾಜಕಾರಣಿಗಳೇ ನಂಬರ್ 1, ನಂಬರ್ 2 ಅಧಿಕಾರಿಗಳು, ನಂಬರ್ 3 ನಮ್ಮ ನ್ಯಾಯಾಂಗ ವ್ಯವಸ್ಥೆ, ನಂಬರ್ 4 ನಮ್ಮ ಪತ್ರಿಕಾ ರಂಗ ಟಿವಿ ರಂಗ, ಇವರೆಲ್ಲರೂ ಸೇರಿ ಬನಾನಾ ರಿಪಬ್ಲಿಕ್ ಮಾಡ್ತಾರೆ. ಈಗ ನಾವು ನೀವು ಸಹ ಓಟ್ ಹಾಕೋದು ನಮ್ಮ ಪ್ರಭಾವ ಜಾಸ್ತಿ ಇದೆ, ನಾವು ಸಹ ಬನಾನಾ ರಿಪಬ್ಲಿಕ್ ಮಾಡ್ತೀವಿ. ಏನು ಗರೀಬಿ ಹಟಾವು ಅಂತ 1969 ಇಸ್ವಿಯಲ್ಲಿ ಹೇಳ್ಬಿಟ್ವಿ. 400 ಸೀಟಷ್ಟು ಕೊಟ್ಬಿಟ್ಟು 2/3 ಮೆಜಾರಿಟಿ ಕೊಟ್ಬಿಟ್ವಿ ಇಂದಿರಾ ಗಾಂಧಿಗೆ. ಏನಾಯಿತು ಅಂತಂದರೆ ಕೋತಿಗೆ ಹೆಂಡ ಕುಡಿಸ್ದಂಗೆ ಆಗೋಯ್ತು, ಯಾರು ಹಿಡಿದು ನಿಲ್ಸೋರಿಲ್ಲ. ಮಾಡಿದ್ದೆ ಹೂಡಿದ್ದೆ ಆಟ, ಆಡಿದ್ದೆ ಲಗ್ಗೆ ಅಂತ ಏನು ಗಾದೆ ಬರುತ್ತೆ ಕನ್ನಡದಲ್ಲಿ, ಆ ಥರ ಆಗೋಯ್ತು. ಏನಾಗಿದೆ ನಾವು ಈ ಥರ ಬನಾನಾ ರಿಪಬ್ಲಿಕ್ ಅಂತ ಯಾವಾಗ ಹೇಳ್ತೀವಿ ನೋಡಿ, ಇಷ್ಟೊಂದು ಸ್ಟ್ರಾಂಗ್ ಪಾಯಿಂಟ್ ಬನ್ನಿ. ನಾವು ಏನು ಮಾಡಿದ್ವಿ, ಒಂದು ದೇಶ ಸ್ಟ್ರಾಂಗ್ ಆಗಿರಬೇಕು ಅಂದರೆ ಒಂದೇ ನ್ಯಾಷನಲ್ ಫ್ಲಾಗ್ ಇರಬೇಕು, ಒಂದೇ ಸಂವಿಧಾನ ಇರಬೇಕು ಸ್ವಾಮಿ. ಬನ್ನಿ ಜಮ್ಮು ಆ್ಯಂಡ್ ಕಾಶ್ಮೀರದಲ್ಲಿ ಏನು ಮಾಡಿದ್ವಿ, ಆರ್ಟಿಕಲ್ 370 ಕೊಟ್ಬಿಟ್ವಿ. ಅವ್ರಿಗೆ ಸ್ಟೇಟ್ ಲೆವೆಲ್ ಫ್ಲಾಗ್ ಬೇರೆ ಮಾಡ್ಕೊಂಡ್ರು ಅವರು, ಮತ್ತು ಅವ್ರದ್ದೇ ಆದ ಕಾನೂನುಗಳು ಮಾಡ್ತೀವಿ. ಎರಡು ಸಂವಿಧಾನ, ಎರಡು ಬಾವುಟುಗಳು ಬಂತು. ಇದು ಸಹ ನಮ್ಮ ಬನಾನಾ ರಿಪಬ್ಲಿಕ್. ನಾವ್ಯಾರು ಗಲಾಟೆನೇ ಮಾಡಲಿಲ್ಲ ರೀ 70 ವರ್ಷ. ಪಾಪ ನರೇಂದ್ರ ಮೋದಿ, ಮುರಳಿ ಮನೋಹರ್ ಜೋಶಿಯವರು ಹೋಗಿ ಅಲ್ಲಿ ಚಾಲೆಂಜ್ ಮೇಲೆ ಬಾವುಟ ಹಾರಿಸಿದ್ರು. ನೋಡಿ ಇದನ್ನು ಗಮನ ಇಡಬೇಕಾದ್ದು. ಅವತ್ತು ಹಾರಿಸಿದ್ದು ಪುಣ್ಯಾತ್ಮ ಇವತ್ತು ಪ್ರಧಾನಮಂತ್ರಿ ಆಗಿದ್ದಾರೆ. ಆರ್ಟಿಕಲ್ 370 ಕಿತ್ತೋಗಿದೆ ಹೇಳ್ತಿದ್ದೀನಿ. 2014 ಬನಾನಾ ರಿಪಬ್ಲಿಕ್ ಅಂತ ಇಂಡಿಯಾಕ್ಕೆ ಈ ಶಬ್ದನ ಉಪಯೋಗಿಸಿದ್ರೆ ಅದು ಸರಿ ಹೋಗೋದಿಲ್ಲ. ಏನೇ 1947 2014 ಬನಾನಾ ರಿಪಬ್ಲಿಕ್ ಅನ್ನೋ ಶಬ್ದಗಳನ್ನ ಉಪಯೋಗಿಸ್ಬೋದು. ನಮ್ಮ ದೇಶ ಬನಾನಾ ರಿಪಬ್ಲಿಕ್ ಆಗಿತ್ತು ಅಂತ ಹೇಳ್ಬೋದು. ಇಂಥ ಪರಿಸ್ಥಿತಿಯಲ್ಲಿ ನಾವು ಏನಾಗಿದೆ, ನಾವು ಜನಸಾಮಾನ್ಯರು ನಮ್ಮ ಕೈನಲ್ಲಿ ಇರೋದು ಅಧಿಕಾರ, ಓಟ್ ಇದೆಯಲ್ಲ ಬಹಳ ಪವಿತ್ರವಾದ ಕೆಲಸ, ನಾವು ಓಟ್ ಹಾಕಬೇಕು. ಏನೇನೋ ಕಾರಣಗಳು ಕೊಟ್ಬಿಡ್ತೀವಿ, ಕಳ್ಳನಿಗೊಂದು ಪಿಳ್ಳೆನೇವ ಅಂತ ಓಟ್ ಹಾಕೋದೇ ಇಲ್ಲ ನಾವು. ಯಾರು 100 ರೂಪಾಯಿ ತೊಗೊಂಡಿರ್ತಾರೆ, ಯಾರು 1/4 ತೊಗೊಂಡಿರ್ತಾರೆ, ಯಾರು ಸ್ವಲ್ಪ ಹೆಂಡ ತೊಗೊಂಡಿರ್ತಾರೆ, ಯಾರಿಗೆ ಒಂದು ಸೀರೆ ಕೊಟ್ಟಿರ್ತಾರೆ, ಅಂಥ ಜನಗಳು ಓಟ್ ಹಾಕ್ತಾರೆ. ಅವ್ರಿಗೆ ಬೇಕಿಲ್ಲ ರೀ, ದೇಶ ಏನು ಅಂತಲೇ ಗೊತ್ತಿಲ್ಲ. ನಾಳೆ ಚೈನಾದವನು ಯಾರಾದರೂ ಬಂದು ಆಕ್ರಮಣ ಮಾಡಿ ಸರ್ವಾಧಿಕಾರಿ ಮಾಡಿ ಬಂದು ಏನು ಸೀರೆ ಕೊಡ್ತೀನಿ ಅಂದರೆ ಅವ್ರಿಗೂ ಜೈ ಅಂತ. ದೇಶ ಇರೋದು ಭಿಕ್ಷೆ ಪಡೆಯೋರ್ಗಲ್ಲ. ನೋಡಿ ನಾವೆಲ್ಲ ಟ್ಯಾಕ್ಸ್ ಕಟ್ಟೋರು, ನಮ್ಮ ಮೇಲೆ ಬಹಳ ದೊಡ್ಡ ಜವಾಬ್ದಾರಿ ಇದೆ. ನಾವು ಎಷ್ಟು ಹುಷಾರಾಗಿದ್ದರೂ ಸಾಲದು. ಬನ್ನಿ
ಬಹಳ ಅಪರೂಪಕ್ಕೆ ನಾವೆಲ್ಲ ಕನಸಿನಲ್ಲೂ ಯೋಚನೆ ಮಾಡಕ ಸಾಧ್ಯ ಇರಲಿಲ್ಲ ನಮ್ಮ ದೇಶಕ್ಕೆ ಒಂದು ಸ್ಪಷ್ಟವಾದ ತಿರುವು ಸಿಕ್ಕಿದೆ ನಿರ್ದಿಷ್ಟವಾದ ಒಂದು ನಾಯಕತ್ವ ಸಿಕ್ಕಿದೆ ಬನ್ನಿ ಇದು ರಾಷ್ಟ್ರೀಯ ಸ್ವಯಂಸೇವಕ ಸಂಘದಿಂದ ಬಂದಿರತಕ್ಕಂತ ನರೇಂದ್ರ ಮೋದಿ ಅವರು ಬಹಳ ಡಿಸಿಪ್ಲಿನ್ ಆಗಿ ದೇಶನ ಮುನ್ನಡೆಸಿಕೊಂಡು ಹೋಗ್ತಾ ಇದ್ದಾರೆ ಈ ಡಿಸಿಪ್ಲಿನ್ ಅನ್ನೋದು ಏನಾಗಿದೆ ನೋಡಿ ಇವಾಗ ಹಾಹಾಕಾರ ಇದ್ದಿದೆ ಏನು ಅಂದ್ರೆ ಕರ್ನಾಟಕದಲ್ಲಿ ನೋಡ್ತಾ ಬಂದ್ಬಿಟ್ಟಿದೆ ನಿರಂಕುಶ ಅಧಿಕಾರ ಬಂದ್ಬಿಟ್ಟಿದೆ ನಮ್ಮ ಏನು ನಮ್ಮ ವಾಯ್ಸ್ನೆಲ್ಲ ಇವರು ತುಳಿತಾ ಇದ್ದಾರೆ ಜನರ ಸ್ವಾತಂತ್ರ್ಯ ಹತ್ತಿಕ್ತಾ ಇದ್ದಾರೆ ಡಿಸಿಪ್ಲಿನ್ಗೆ ಡಿಸಿಪ್ಲಿನ್ ಅಂತಂದರೆ ಕೆಲವು ಸಹ ತುಂಬ ಡಿಸಿಪ್ಲಿನ್ ಇರಬೇಕು ಅಂತಂದರೆ ನಾವು ಕೆಲವು ನಿಯಮಗಳನ್ನ ಒಳಪಡಬೇಕಾಗತ್ತೆ ನಿಯಮಗಳೇ ಇರಲಿಲ್ಲ ನಮಗೆ 70 ವರ್ಷದಲ್ಲಿ ಅದರಿಂದ ನಾವು ಬನಾನಾ ರಿಪಬ್ಲಿಕ್ ಅನ್ನೋದನ್ನು ಪದೇ ಪದೇ ಹೇಳಬೇಕಾಗತ್ತೆ ಎಷ್ಟು ಎಪಿಸೋಡ್ಗಳಲ್ಲಿ ಹೇಳಿದ್ದೀವಿ ಬನ್ನಿ ನಮ್ಮ ದೇಶ ಕಳೆದ 70 ವರ್ಷಗಳಲ್ಲಿ ಬನಾನಾ ರಿಪಬ್ಲಿಕ್ ಆಗಿತ್ತು 2014 ರಿಂದ ನಮ್ಮ ದೇಶ ಸರಿಯಾದ ದಿಕ್ಕಿನಲ್ಲಿ ಸಾಗ್ತಾ ಇದೆ ಇದು ಇಂಟರ್ನ್ಯಾಷನಲ್ ಎಡಿಷನ್ ಇವುಗಳನ್ನೆಲ್ಲ ಟೆಕ್ಸ್ಟ್ ಮಾಡಿಬಿಟ್ಟು ಯೂಟ್ಯೂಬಲ್ಲಿ ಹಾಕ್ತೀವಿ ದಯವಿಟ್ಟು ಯಾರಿಗೆ ಕನ್ನಡ ಬರೋದಿಲ್ಲ ಯಾರು ನಮ್ಮ ದೇಶದ ಹಿಸ್ಟ್ರಿ ಬಗ್ಗೆ ಕಂಟೆಂಪ್ರರಿ ಹಿಸ್ಟ್ರಿ ಬಗ್ಗೆ ನೋಡಬೇಕು ಅಂತೀರಾ ದಯವಿಟ್ಟು ಓದಿ ಇನ್ನೂ ಏನಾದರೂ ಈ ಥರ ಪಾಯಿಂಟ್ಗಳಿದ್ರೆ ನಮ್ಮ ಕಾಮೆಂಟ್ ಬಾಕ್ಸ್ ಯೂಟ್ಯೂಬ್ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಅಂತೇಳಿ ಇಂದಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ಧನ್ಯವಾದ ನಮಸ್ಕಾರ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದ